जिल्हा प्रशासन आणि महानगरपालिकेकडून काँग्रेस रोडवरील काँग्रेस विहीर येथे महात्मा गांधी सभागृहामध्ये 2 ऑक्टोबर गांधी जयंती निमित्त कार्यक्रम आयोजित करण्यात आला होता। या कार्यक्रमाला जिल्हाधिकारी एम जी हिरेमठ आणि महानगरपालिका आयुक्त उपस्थित होते। प्रथम गांधीजींच्या फोटोला पुष्पहार घालून दीपप्रज्वलन करण्यात आले। यावेळी गांधीजींवर आधारित गीत आणि भजन सादर करण्यात आले। या कार्यक्रमावेळी जिल्हाधिकारी एम जी हिरेमठ यांनी महात्मा गांधीजींबद्दल आपले विचार मांडले आहेत। महात्मा गांधीजी यांच्या जयंती आहे की कोरोना निमित्त नावेला सरळवागी आचरता आहे, अवरना नाव इवत्तु स्मरिसिकोळ्ळता आहे। ಅವರ ಹಾಕಿಕೊಟ್ಟ ಮಾರ್ಗ ಏನಿದೆ, ಸತ್ಯ ಮತ್ತು ಅಹಿಂಸೆ, ಅದನ್ನು ನಾವು ಪಾಲನೆಯನ್ನು ಮಾಡಬೇಕು, ಮಾಡ್ತಾ ಇದ್ದೀವಿ। ಮತ್ತು ಇವತ್ತಿಗೂ ಕೂಡ ನಮ್ಮ ಭಾರತ ದೇಶ ಅವರ ಏನು ವಿಚಾರ ಆಚಾರಗಳಿಗೂ ಅದರ ಹಳದಿಯ ಮೇಲೆ ನಮ್ಮ ಸಂವಿಧಾನ ರಚನೆಯಾಗಿದೆ। ಅದರ ತಕ್ಕಂತೆ ಎಲ್ಲರಿಗೂ ಸಮಪಾಲು ಸಮಪಾಲು ಎನ್ನುವ ನೀತಿಯೊಂದಿಗೆ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅದರ ಪ್ರಕಾರ ಎಲ್ಲ ನಡೀತಾ ಇದೆ। ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗ, ಗಾಂಧೀಜಿಯವರು ಹಾಕಿಕೊಟ್ಟಂಥ ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ನಾವು ಎಲ್ಲರೂ ನಡೆಯಬೇಕಾಗಿದೆ। ಮತ್ತು ಇವತ್ತಿಗೂ ಕೂಡ ನಮ್ಮ ದೇಶ ಹಿಂದೆ ಚಳವಳಿ ನಡೆದಾಗ ಒಂದು ವಿಷಯ ನೆನಪಾಗುತ್ತೆ ನನಗೆ, ಒಂದು ಕಡೆ ಓದಿದ್ದೆ ಅದರಲ್ಲಿ ಎರಡು ಕಡೆ ಗಲಾಟೆ ಆಗ್ತಾ ಇರ್ತದೆ, ಒಂದು ಕಡೆ ಗಲಾಟೆ ಆಗ್ತದೆ, ಕಲ್ಕತ್ತಾದಲ್ಲಿ ಗಲಾಟೆ ಆಗ್ತಾ ಇರ್ತದೆ, ಬಾಂಬೆದಲ್ಲಿ ಇರ್ತಾರೆ, ಮುಂಬೈನಲ್ಲಿ ಗಾಂಧೀಜಿ ಇರ್ತಾರೆ। ಕಲ್ಕತ್ತಾದಲ್ಲಿ ಇದ್ದಂಥ ಅಧಿಕಾರಿ ಬಾಂಬೆಯ ಅಧಿಕಾರಿಗೆ ಮಾತಾಡ್ತಿರ್ತಾರೆ, ಇಲ್ಲಿ ಕಲ್ಕತ್ತಾದಲ್ಲಿ ಭಾಳಷ್ಟು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ। ಅದಕ್ಕೆ ಬಾಂಬೆದಲ್ಲಿ ಅಧಿಕಾರಿ ಏನು ಕೇಳ್ತಿರ್ತಾರೆ, ಹೌ ಮೆನಿ ಟ್ರೂಪ್ಸ್ ಶಾಲ್ ಐ ಸೆಂಡ್, ಅಂದರೆ ಎಷ್ಟು ಜನ ನಿಮಗೆ ಸೈನಿಕರನ್ನ ಪೊಲೀಸರನ್ನ ಕಳಿಸಿಕೊಡ್ಬೇಕು ಅಂತ ಕೇಳಿರ್ತಾರೆ ಮುಂಬೈನ ಬ್ರಿಟಿಷ್ ಅಧಿಕಾರಿ। ಅದಕ್ಕೆ ಕಲ್ಕತ್ತಾದ ಅಧಿಕಾರಿ ಹೇಳ್ತಾರೆ, ಯಾವುದೇ ಸೈನಿಕರನ್ನ ಕಳಿಸ್ಬೇಡ, ಪೊಲೀಸರನ್ನು ಕಳಿಸ್ಬೇಡ, ಗಾಂಧೀಜಿಯವ್ರ ಒಬ್ಬರನ್ನ ಕಳಿಸ್ಕೊಡು ಅಂತ। ಅಂದರೆ ಗಾಂಧೀಜಿಯವರು ಬಂದರೆ ಸಾಕು, ಎಲ್ಲ ಶಾಂತ ಆಗ್ತೈತಿ, ಎಲ್ಲ ಗಲಾಟೆ ನಿಂತು ಹೋಗ್ತೈತಿ ಅಂತ ಒಂದು ಪ್ರಭಾವವನ್ನು ಗಾಂಧೀಜಿ ಹೊಂದಿದ್ರು। ಮತ್ತು ಅವ್ರು ಏನು ವಿಧಾನ ಮಾಡ್ತಿದ್ರು ಅಂದರೆ ಅಲ್ಲಿ ಹೋಗಿ ಅವರೇನು ಉಪವಾಸ ಕೈಕೊಂಡು ಬಿಡ್ತಿದ್ರು, ಅದೇ ಉಪವಾಸ ಕೈಕೊಂಡಂತೆ ಜನ ಎಲ್ಲ ಗಾಂಧೀಜಿಗೆ ಏನೋ ಆಗಿಬಿಡ್ತಿದೆ ಅಂತ ಹೆದರಿಬಿಟ್ಟು ಎಲ್ಲ ಶಾಂತ ಆಗ್ತಿದ್ರು। ಇವತ್ತಿಗೂ ಕೂಡ ನಾವು ನೋಡ್ತೀವಿ, ಎಲ್ಲೇ ಚಳವಳಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅವರೆಲ್ಲ ಗಾಂಧೀಜಿ ಮಾರ್ಗದಿಂದ ಮಾಡ್ತಿದ್ದಾರೆ, ಉಪವಾಸ ಕೈ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ। ಸೊ ಆ ರೀತಿಯಾಗಿ ಗಾಂಧೀಜಿಯವರ ತತ್ವಗಳು ಇವತ್ತಿಗೂ ನಮಗೆ ಪ್ರಸ್ತುತವಾಗಿದ್ದಾವೆ, ನಾವೆಲ್ಲ ಅದನ್ನು ಪಾಲನೆ ಮಾಡಿಕೊಂಡು ಹೋಗಬೇಕು। ಮತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ನಮ್ಮ ಕಾರ್ಪೊರೇಷನ್ನ ಕಮಿಷನರು ಮತ್ತು ಇಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ, ಕಲ್ಗಟ್ಟಿಯವರು ಬಂದರು, ನನ್ನ ಪಕ್ಕದಲ್ಲಿದ್ದವರು ಮತ್ತು ಎಲ್ಲ ಎಳ್ಳೂರವರು ಎಲ್ಲರೂ ಬಂದಿದ್ದಾರೆ, ಸರಳವಾಗಿ ಆಗಿದೆ। ಮತ್ತು ಈ ಸಮಯದಲ್ಲಿ ಒಳ್ಳೆಯ ಅವರ ಪ್ರೀತಿಯಾದಂಥ ಭಜನೆಗಳನ್ನು ಕೂಡ ತಾವು ಹೇಳ್ತಾ ಇದ್ದೀರಿ। ಈಗ ಮಾತಿಗಿಂತಲೂ ಇನ್ನೊಂದು ನಾನು ನಿಮ್ಮ ಕಡೆಯಿಂದ ಭಜನೆಯನ್ನು ಕೇಳೋದಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ। ಇವತ್ತಿಗೆ ಇನ್ನೊಂದು ವಿಷಯ ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಕೂಡ ಇವತ್ತೇ, ಅವರು ಕೂಡ ಬಹಳ ಸರಳ ಜೀವಿಯಾಗಿದ್ದಾರೆ, ಅವರು ನಮ್ಮ ಪ್ರಧಾನಿಯಾಗಿದ್ದವರು ಮತ್ತು ಬಹಳಷ್ಟು ಸರಳ ಜೀವಿಯಾಗಿದ್ದರು। ಒಂದು ಕಡೆ ರೈಲ್ವೆ ಮಂತ್ರಿಗಳಾಗಿದ್ದಾಗ ಒಂದು ಕಡೆ ಆಕ್ಸಿಡೆಂಟ್ ಆದರೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು, ಅಂತಹ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು। ನಮ್ಮ ದೇಶ ನಿಮಗೆ ನೆನಪಿಟ್ಕೊಳ್ಳಿ, ಯಾವಾಗಲೂ ನಾನ್ ಅಲೈನ್ ಮೂಮೆಂಟ್ ಇದೆ, ಅಂದರೆ ನೆಹರೂರವರು ನಮ್ಮ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ದೇರ್ ವೆರ್ ಟೂ ಸೂಪರ್ ಪವರ್ ಪ್ಲಾಂಟ್ಸ್, ಒಂದು ಅಮೆರಿಕ ಇನ್ನೊಂದು ರಷ್ಯಾ, ಆದರೆ ನಮ್ಮ ದೇಶ ಯಾವುದಕ್ಕೂ ಕೂಡ ಸೇರಲಿಲ್ಲ, ಇಟ್ ಹ್ಯಾಸ್ ಬಿಕಮ್ ನಾನ್ ಅಲೈನ್, ದಟ್ ಮೀನ್ಸ್ ನಾವು ತಟಸ್ಥ ರೀತಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ। यावेळी ते म्हणाले की कोरोनाच्या पार्श्वभूमीवर गांधी जयंती सध्या सरळ पद्धतीने आचरणात आणण्यात आली आहे। गांधीजी अहिंसावादी होते, त्यांनी केव्हाही सत्यालाच महत्व दिले आहे, त्यांनी दिलेल्या मार्गावर चालणे आपले कर्तव्य आहे। तसेच माजी पंतप्रधान लालबहादूर शास्त्री यांची देखील आज जयंती असल्याचे जिल्हाधिकाऱ्यांनी सांगितले आहे। यावेळी अनेक नागरिक उपस्थित होते। महादेव पवार, KNN सिटी न्यूज, बेळगाव।